ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್. ನಮಸ್ಕಾರ, ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಸೌಮ್ಯ. ಈಗ ಹೆಡ್ಲೈನ್ಸ್. ಅತ್ಯಾಚಾರ ತಡೆ ಕಾಯ್ದೆಗೆ ಕೇಂದ್ರದ ಒಮ್ಮತ, ಸಮ್ಮತಿ. ಸೆಕ್ಸ್ ವಯೋಮಿತಿ 16ಕ್ಕಿಳಿಸಲು ನಿರ್ಧಾರ, ಶೀಘ್ರದಲ್ಲೇ ಸಂಸತ್ತಿನಲ್ಲಿ ಮಂಡನೆ. ವಿಧಾನಸಭೆ ಚುನಾವಣೆಗೆ ಯಡಿಯೂರಪ್ಪ ತಯಾರಿ, ಬೆಂಗಳೂರಿನಲ್ಲಿ ಕೆಜೆಪಿ ಸಮಾವೇಶ ಭರ್ಜರಿ. ಬಿಎಸ್ ವೈರತ್ತ ಹೊರಡುತ್ತಾ ರೇಣುಕಾಚಾರ್ಯ ಸವಾರಿ. ಅಕ್ರಮವಾಗಿ ಗಳಿಸಿದ್ದು ಕೋಟಿ ಕೋಟಿ, ಭ್ರಷ್ಟರಿಗೆ ಲೋಕಾಯುಕ್ತ ಪೊಲೀಸ್ ಬೀಸಿದ್ರು ಚಾಟಿ. ಬೆಳ್ಳಂಬೆಳಗ್ಗೆ ನಾಲ್ವರಿಗೆ ದಾಳಿಯ ಶಾಕ್. ಓಕೆ, ಅತ್ಯಾಚಾರ ತಡೆ ಕಾಯ್ದೆ ತಿದ್ದುಪಡಿಗೆ ಕೇಂದ್ರ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ. ಪ್ರಮುಖವಾಗಿ ಸಮ್ಮತಿ ಸೆಕ್ಸ್ನ ವಯೋಮಿತಿಯನ್ನು 18ರಿಂದ 16ಕ್ಕೆ ಇಳಿಸಲಾಗಿದೆ. ಈ ಮೊದಲು ಸಮ್ಮತಿ ಸೆಕ್ಸ್ನ ವಯೋಮಿತಿಯನ್ನು 18ನೇ ವಯಸ್ಸಿಗೆ ಸೀಮಿತಗೊಳಿಸಲಾಗಿತ್ತು. ಈ ಮೂಲಕ ಅತ್ಯಾಚಾರವೆಸಗಿದ ಬಾಲಾಪರಾಧಿಗಳಿಗೂ ಶಿಕ್ಷೆ ನೀಡಲು ಕಾಯ್ದೆ ಅವಕಾಶ ನೀಡುತ್ತೆ. ಅಷ್ಟೇ ಅಲ್ಲ, ಲೈಂಗಿಕ ದೌರ್ಜನ್ಯ ಅನ್ನು ಪದದ ಬದಲಾಗಿ ರೇಪ್ ಅಂತ ತಿದ್ದುಪಡಿ ಮಾಡಲಾಗಿದೆ. ದೆಹಲಿ ಸಾಮೂಹಿಕ ಅತ್ಯಾಚಾರ ಪ್ರಕರಣದ ನಂತರ ಅತ್ಯಾಚಾರ ತಡೆ ಕಾಯ್ದೆಗೆ ತಿದ್ದುಪಡಿ ತರಲು ಕೇಂದ್ರದ ಮೇಲೆ ಒತ್ತಡ ಹೇರಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಇಂದು ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಅತ್ಯಾಚಾರ ತಡೆ ಕಾಯ್ದೆಗೆ ತಿದ್ದುಪಡಿ ತರಲು ಒಮ್ಮತದ ನಿರ್ಧಾರ ಕೈಗೊಳ್ಳಲಾಗಿದೆ. ಶೀಘ್ರದಲ್ಲೇ ಸಂಸತ್ತಿನಲ್ಲಿ ತಿದ್ದುಪಡಿ ಮಸೂದೆಯನ್ನ ಮಂಡಿಸಲಾಗುತ್ತೆ. ಅತ್ಯಾಚಾರ ತಡೆ ಕಾಯ್ದೆ ತಿದ್ದುಪಡಿಗೆ ಕೇಂದ್ರ ಸಚಿವ ಸಂಪುಟ ಒಪ್ಪಿಗೆಯನ್ನು ನೀಡಿದೆ. ಪ್ರಮುಖವಾಗಿ ಸಮ್ಮತಿ ಸೆಕ್ಸ್ನ ವಯೋಮಿತಿಯನ್ನು 18ರಿಂದ ಈಗ 16ಕ್ಕೆ ಇಳಿಸಲಾಗಿದೆ. ಮೊದಲು ಸಮ್ಮತಿ ಸೆಕ್ಸ್ನ ವಯೋಮಿತಿಯನ್ನು 18ನೇ ವಯಸ್ಸಿಗೆ ಸೀಮಿತಗೊಳಿಸಲಾಗಿತ್ತು. ಈ ಮೂಲಕ ಅತ್ಯಾಚಾರವೆಸಗಿದಂತಹ ಬಾಲಾಪರಾಧಿಗಳಿಗೂ ಶಿಕ್ಷೆ ನೀಡಲು ಕಾಯ್ದೆ ಅವಕಾಶವನ್ನು ನೀಡ್ತಾ ಇತ್ತು. ಅಷ್ಟೇ ಅಲ್ಲದೆ ಲೈಂಗಿಕ ದೌರ್ಜನ್ಯ ಅನುಪದದ ಬದಲಾಗಿ ರೇಪ್ ಅಂತ ತಿದ್ದುಪಡಿಯನ್ನು ಕೂಡ ಮಾಡಲಾಗಿದೆ. ದೆಹಲಿ ಸಾಮೂಹಿಕ ಅತ್ಯಾಚಾರ ಪ್ರಕರಣದ ನಂತರ ಅತ್ಯಾಚಾರ ತಡೆ ಕಾಯ್ದೆಗೆ ತಿದ್ದುಪಡಿಯನ್ನು ತರಲು ಕೇಂದ್ರದ ಮೇಲೆ ಒತ್ತಡವನ್ನು ಹೇರಲಾಗಿತ್ತು. ಹೀಗಾಗಿ ಇವತ್ತು ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಅತ್ಯಾಚಾರ ತಡೆ ಕಾಯ್ದೆಗೆ ತಿದ್ದುಪಡಿಯನ್ನು ತರಲು ಒಮ್ಮತದ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಶೀಘ್ರದಲ್ಲೇ ಸಂಸತ್ನಲ್ಲಿ ತಿದ್ದುಪಡಿ ಮಸೂದೆಯನ್ನು ಮಂಡಿಸಲಾಗುತ್ತೆ. ಇನ್ನು ನಿನ್ನೆ ಕಾಶ್ಮೀರ್ನಲ್ಲಿ ಸಿಆರ್ಪಿಎಫ್ ಯೋಧರ ಮೇಲೆ ಗುಂಡಿನ ದಾಳಿ ನಡೆಸಿದ್ರು ಉಗ್ರರು. ಈ ಒಂದು ಉಗ್ರರ ದಾಳಿಯಲ್ಲಿ ಮಡಿದಂತಹ ಯೋಧರಲ್ಲಿ ಕರ್ನಾಟಕದ ಮಂಡ್ಯದ ಯೋಧ ಸತೀಶ್ ಕೂಡ ಅಸು ನೀಗಿದ್ರು. ಈಗ ಸತೀಶ್ರ ಮೃತದೇಹವನ್ನು ಹುಟ್ಟೂರಾದಂತಹ ಮಂಡ್ಯಕ್ಕೆ ತರಲಾಗಿದೆ. ಒಟ್ಟಾರೆ ಮಂಡ್ಯದಲ್ಲಿ ಶೋಕ ಮಡುಗಟ್ಟಿದ್ದು ಭಾರತೀಯ ಯೋಧ ಉಗ್ರರ ದಾಳಿಗೆ ನಿನ್ನೆ ಬಲಿಯಾಗಿದ್ದ ಮಂಡ್ಯದ ಸತೀಶ್ರ ಪಾರ್ಥಿವ ಶರೀರವನ್ನು ಇದೀಗ ಮಂಡ್ಯಕ್ಕೆ ತರಲಾಗಿದೆ. ಸರ್ಕಾರದ ಸಕಲ ಗೌರವಗಳೊಂದಿಗೆ ಸತೀಶ್ರ ಅಂತಿಮ ಸಂಸ್ಕಾರಕ್ಕೆ ಅಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಲಾಗಿದೆ. ಮಂಡ್ಯದ ಆಲಂಬಾಡಿ ಗ್ರಾಮದಲ್ಲಿ ಓಕೆ, ಇದೀಗ ಕಾಶ್ಮೀರದಿಂದ ಮಂಡ್ಯದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸತೀಶ್ರ ಪಾರ್ಥಿವ ಶರೀರವನ್ನು ತರಲಾಗಿದೆ. ಸತೀಶ್ರ ಅಂತಿಮ ಸಂಸ್ಕಾರಕ್ಕೆ ಪಾರ್ಥಿವ ಶರೀರದ ಅಂತಿಮ ಸಂಸ್ಕಾರಕ್ಕೆ ಎಲ್ಲ ರೀತಿಯ ಸರ್ಕಾರಿ ಸಕಲ ಗೌರವಗಳೊಂದಿಗೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಲಾಗಿದೆ. ಇದೀಗ ಅದರ ನೇರ ಪ್ರಸಾರವನ್ನು ನೋಡ್ತಾ ಇದ್ದೀರಾ. ಇನ್ನು ನಿನ್ನೆ ಸಿಆರ್ಪಿಎಫ್ ಯೋಧರು 5 ಜನ ಯೋಧರು ಉಗ್ರರ ಅಟ್ಟಹಾಸಕ್ಕೆ ಬಲಿಯಾಗಿದ್ದರು. ಅದರಲ್ಲಿ ಕರ್ನಾಟಕದ ಮಂಡ್ಯದ ಯೋಧ ಸತೀಶ್ ಕೂಡ ಮೃತಪಟ್ಟಿದ್ರು. ಈಗ ಸತೀಶ್ರ ಮೃತದೇಹವನ್ನು ಕಾಶ್ಮೀರದಿಂದ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ತರಲಾಗಿದೆ. ಅವರ ಪಾರ್ಥಿವ ಶರೀರವನ್ನು ನಾಳೆ ಅವರ ಹುಟ್ಟೂರಾದಂತಹ ಮಂಡ್ಯದ ಆಲಂಬಾಡಿಯಲ್ಲಿ ಸತೀಶ್ರ ಅಂತ್ಯ ಸಂಸ್ಕಾರಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಇದೀಗ ಮಂಡ್ಯ ಕಾಶ್ಮೀರದಿಂದ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸತೀಶ್ರ ಪಾರ್ಥಿವ ಶರೀರವನ್ನು ತರಲಾಗಿದೆ. ಸರ್ಕಾರದ ಸಕಲ ಗೌರವಗಳೊಂದಿಗೆ ಸತೀಶ್ರ ಅಂತಿಮ ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ₹5 ಲಕ್ಷ ಪರಿಹಾರವನ್ನು ಕುಟುಂಬಕ್ಕೆ ಕೊಡುವುದನ್ನು ಅತ್ಯಂತ ದೇಶಕ್ಕಾಗಿ ಹಿಂದೆ ದುಡಿದ ನಡೆದಂಥ ಅನೇಕ ಸ್ವಾತಂತ್ರ್ಯ ಸೇನಾನಿಗಳು ಮತ್ತು ಯೋಧರು
ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ನಾಗೇಂದ್ರ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ, ನಿನ್ನೆ ಉಗ್ರರ ಗುಂಡಿಗೆ ಬಲಿಯಾದಂತಹ ಭಾರತೀಯ ಸಿಆರ್ಪಿಎಫ್ ಯೋಧ ಸತೀಶ್ರ ಪಾರ್ಥಿವ ಶರೀರವನ್ನು ಬೆಂಗಳೂರಿಗೆ ತರಲಾಗಿದೆ. ಎಷ್ಟೊತ್ತಿಗೆ ಅವರ ಪಾರ್ಥಿವ ಶರೀರ ಬಂತು? ಅಲ್ಲದೆ ಆ ಒಂದು ಪಾರ್ಥಿವ ಶರೀರದ ಅಂತ್ಯ ಸಂಸ್ಕಾರಕ್ಕೆ ಯಾವ ರೀತಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ? ಸೌಮ್ಯ, ಏನು ಸತೀಶ್ ಅವರ ಮೃತದೇಹ ಕೆಲವೇ ಕ್ಷಣಗಳ ಹಿಂದೆ ಅಷ್ಟೇ ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗೆ ತರಲಾಯಿತು. ಸರ್ಕಾರಿ ಗೌರವಗಳೊಂದಿಗೆ ನಾಳೆ ಮಂಡ್ಯದ ಅವರ ಏನು ಅಲಂಬಾಡಿ ಇದೆ, ಅಲ್ಲಿ ಅವರ ಒಂದು ಅಂತ್ಯ ಸಂಸ್ಕಾರ ನೆರವೇರಲಿದೆ. ಈಗ ಸದ್ಯಕ್ಕೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಗೆ ಅವರ ಏನು ಆರೋಷಕ ಇರ್ಬೋದು, ಸಚಿವರಾಗಿರ್ಬೋದು, ಸುತ್ತಮುತ್ತ ಸಚಿವರಾಗಿರ್ಬೋದು, ಸ್ಥಳೀಯ ಶಾಸಕರಾಗಿರ್ಬೋದು, ಎಲ್ಲರೂ ಕೂಡ ಬಂದಿದ್ದಾರೆ. ಸೌಮ್ಯ, ನಾವೀಗ ನೋಡ್ತಾ ಇರ್ಬೋದು ನೇರವಾಗಿ ಈಗ ತಾನೆ ಆ ವಿಮಾನದ ಹೊರಗೆ ಅವರ ಒಂದು ಮೃತದೇಹವನ್ನ ತರ್ತಾ ಇದ್ದಾರೆ. ಈಗ ಜಸ್ಟ್ ಏನು ವಿಮಾನದ ಕರ್ಕೊಂಡು ಈಗ ಹೊರಗಡೆಗೆ ಕರ್ಕೊಂಡ್ ಬರ್ತಾ ಇದಾರೆ. ಇಲ್ಲಿ ಒಂದು ಸಕಲ ಗೌರವಗಳಿಂದ ಇಲ್ಲಿ ಇದ್ಕೊಂಡು ಎಲ್ಲ ಸಕಲ ಗೌರವ ಸಲ್ಲಿಸಿ ಇಲ್ಲಿಂದ ಬೈ ರೋಡ್ ಅವರನ್ನ ಮಂಡ್ಯಗೆ ಕರ್ಕೊಂಡು ಹೋಗುತ್ತೆ. ಆಂಬ್ಯುಲೆನ್ಸ್ ಮೂಲಕ ಇಲ್ಲಿಂದ ಕರ್ಕೊಂಡು ಹಾಕಲಾಗುತ್ತೆ. ಈಗಾಗಲೇ ಇಲ್ಲೆಲ್ಲರೂ ಕೂಡ ಒಂದು ದೇಶಾಭಿಮಾನಿಗಳಿದ್ದಾರೆ, ಅವರೆಲ್ಲರೂ ಕೂಡ ಬಂದು ಇಲ್ಲಿ ಅವರಿಗೆ ಒಂದು ಆ ಗೌರವನ ಸಲ್ಲಿಸಲಿಕ್ಕೆ ಎಲ್ಲರೆಲ್ಲರೂ ಕೂಡ ಸೇರಿದ್ದಾರೆ. ಸೌಮ್ಯ, ಒಂದು ಸಿಆರ್ಪಿಎಫ್ ನ ಒಂದು ಟ್ರಕ್ ಏನಿದೆ ಆ ಟ್ರಕ್ ನಿಂದ ಅವರ ಒಂದು ಮೃತದೇಹವನ್ನು ಇಳಿಸ್ತಾ ಇದಾರೆ ಸೌಮ್ಯ. ಅಲ್ಲದೆ ನಾಗೇಂದ್ರ, ಸತೀಶ್ ಹಾಗೂ ಅವರ ಅಣ್ಣ ಇಬ್ರು ಕೂಡ ಸೇನೆಯಲ್ಲೇ ಸೇವೆಯನ್ನ ಸಲ್ಲಿಸ್ತಾ ಇದ್ರು. ಇದೀಗ ಸತೀಶ್ ಅವರ ಪಾರ್ಥಿವ ಶರೀರವನ್ನ ತಗೊಂಡು ಅವರ ಅಣ್ಣ ಕೂಡ ಬಂದಿದ್ದಾರ? ಹೇಗೆ ಇನ್ನು ಕೂಡ ಅವರ ಅಣ್ಣ ಜೊತೆಯಲ್ಲಿ ಬಂದಿದ್ದಾರೆ ಅನ್ನೋ ಒಂದು ಮಾಹಿತಿಗಳು ಲಭ್ಯ ಆಗಿಲ್ಲ. ಆದ್ರೂ ಬಂದಿರ್ಬೋದು ಅನ್ನೋ ಒಂದು ಕುತೂಹಲ ಕೂಡ ಇಲ್ಲಿ ಇದೆ. ಎಂತರ ಅವರ ತಾಯಿ ಹಿಡಿದು ತಾಯಿ ಒಂದು ಹೇಳಿಕೆ ನೀಡಿದ್ರೆ ಆತನನ್ನು ಸ್ವಾಗತ ಮಾಡ್ತಿರೋದು ಆ ದೇಶಕ್ಕಾಗಿ ಒಂದು ಹೆಮ್ಮೆಯ ವಿಚಾರ, ನಿಜಕ್ಕೂ ನನಗೆ ದುಃಖ ಹಾಕ್ತಿಲ್ಲ, ಯಾಕಂದ್ರೆ ಇದು ದೇಶಕ್ಕಾಗಿ ಮಾತ್ರ ಒಂದು ಇದರಿಂದ ನನಗೆ ಒಂದು ಖುಷಿ ಅದೊಂದಿದೆ, ನಾನು ಯಾವ್ದೇ ರೀತಿಯ ದುಃಖವನ್ನು ವ್ಯಕ್ತಪಡಿಸಿಲ್ಲ ಅಂತ ಅವರ ತಾಯಿ ಕೂಡ ಹೇಳ್ಕೊಡಿದ್ರೆ ಅಣ್ಣನೂ ಕೂಡ ಅದೇ ಮಾತನ್ನು ಹೇಳಿದ್ರೆ ಏನು ಇವರು ಸತೀಶ್ ಅವರು 2007ರಲ್ಲಿ ಸಿಆರ್ಪಿಎಫ್ ಸೆಲೆಕ್ಟ್ ಆಗಿ ಜಮ್ಮು ಕಾಶ್ಮೀರ್ಗೆ ಅಲ್ಲಿ ಹೋಗಿದ್ರು. ಆದ್ರೆ ನಿಂತು ಒಂದು ಈ ದುರ್ಘಟನೆಯಲ್ಲಿ ಮೃತ ಹೊಂದಿ ಈಗ ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕರ್ಕೊಂಡ್ ಬಂದಿದ್ದಾರೆ. ಅದು ಈಗ ಮೃತದೇಹವನ್ನ ಬೈ ರೋಡ್ ಇಲ್ಲಿಂದ ಮಂಡ್ಯಗೆ ಕರ್ಕೊಂಡೋಗಿ ಅಲ್ಲಿಂದ ಕೆಆರ್ಪಿಎಫ್ ಆಲಂಬಾಡಿಗೆ ತಲುಪುವ ಎಲ್ಲ ಸಂಸ್ಥೆಗಳು ಆಗಿದೆ. ಈಗ ಸಕಲ ಗೌರವಗಳಾಗಿ ಈಗ ಸೌಮ್ಯ. ಓಕೆ ನಾಗೇಂದ್ರ, ಸತೀಶ್ ಅವರ ಮೃತದೇಹವನ್ನ ಈಗ ನೇರವಾಗಿ ಮಂಡ್ಯಗೆ ತಗೊಂಡು ಹೋಗ್ಲಾಗತ್ತಾ? ಹೇಗೆ? ಹೌದು ಸೌಮ್ಯ, ಇಲ್ಲಿಂದ ಆಂಬ್ಯುಲೆನ್ಸ್ ನಂತರ ಮಂಡ್ಯ ಮಂಡ್ಯದಿಂದ ಕೆಆರ್ಪೇಟೆಯಿಂದ ನಂತರ ಅಲ್ಲಿಂದ ಆಲಂಬಾಡಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಸಕಲ ಗೌರವಗಳೊಂದಿಗೆ ನಾಳೆ ಒಂದು ಸಿಆರ್ಪಿಎಫ್ ಮತ್ತೆ ಎಲ್ಲಾ ಶಾಸಕರು ರಾಜಕೀಯ ಎಲ್ಲರೂ ಕೂಡ ಅಲ್ಲಿ ಹೋಗಿ ಒಂದು ಸಕಲ ಗೌರವಗಳೊಂದಿಗೆ ಅವರ ಒಂದು ಅಂತ್ಯ ಸಂಸ್ಕಾರ ನೆರವೇರಲಿದೆ ಸೌಮ್ಯ. ಈಗ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ, ಗೃಹ ಮಂತ್ರಿಗಳಾದಂತಹ ಅಶೋಕ್ ಅವರಿದ್ದಾರೆ, ಅರವಿಂದ್ ಲಿಂಬಾವಳಿ ಅವರಿದ್ದಾರೆ, ಮತ್ತೆ ಯಾರೆಲ್ಲ ಗಣ್ಯರಿದ್ದಾರೆ ಅಲ್ಲಿ ಸತೀಶ್ರ ಒಂದು ಮೃತದೇಹಕ್ಕೆ ಅಂತಿಮ ನಮನವನ್ನ ಸಲ್ಲಿಸೋದಕ್ಕೆ? ಸೌಮ್ಯ, ಅಂತಿಮ ನಮನವನ್ನ ಸಲ್ಲಿಸೋದಕ್ಕೆ ಕರ್ನಾಟಕ ಗೃಹ ಸಚಿವರಾದಂತಹ ಆರ್ ಅಶೋಕ್ರ ಅವರಿದ್ದಾರೆ, ಅರವಿಂದ ಲಿಂಬಾವಳಿ ಸಚಿವರಾದಂತಹ ಅರವಿಂದ ಲಿಂಬಾವಳಿ ಆಗಿರ್ಬೋದು, ಯಲಹಂಕ ಸ್ಥಳೀಯ ಶಾಸಕರಾಗಿರುವಂತಹ ವಿಶ್ವನಾಥ್ ಅವರಾಗಿರ್ಬೋದು, ಮತ್ತು ಸುತ್ತಮುತ್ತಲಿನ ಶಾಸಕರು ಕೂಡ ಇಲ್ಲಿ ಬಂದರೆ ಬಿಜೆಪಿ ಸಚಿವರು ಕೂಡ ಕೆಲ ಸಚಿವರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಈಗ ಅವರಿಗೆ ಒಂದು ಅಂತಿಮ ಒಂದು ನಮನಗಳನ್ನ ಸಲ್ಲಿಸಿದ್ದಾರೆ. ಆರ್ ಅಶೋಕ್ ಅವರು ಈ ಕೆಲವೇ ಕ್ಷಣಗಳಲ್ಲಿ ಅಷ್ಟು ಮಾಧ್ಯಮಗಳಿಗೆ ಮಾತನಾಡಿ ನಾಳೆ ಕೂಡ ಅಲ್ಲಿಗೆ ತೆರಳಿ ಸರ್ಕಾರ ಏನು ರಾಜ್ಯ ಸರ್ಕಾರದಿಂದ ಸಲ್ಲಬೇಕಾದಂತಹ ಎಲ್ಲಾ ಗೌರವಗಳನ್ನು ಕೂಡ ಅಲ್ಲಿಗೆ ಸಲ್ಲಿಸ್ತೇವೆ. ನಮ್ಮ ಒಂದು ಬಿಜೆಪಿ ಸರ್ಕಾರದ ಅಲ್ಲಿ ಹೋಗಿ ಅವರಿಗೆ ಒಂದು ಅಂತ್ಯ ಸಂಸ್ಕೃತಿಯಲ್ಲಿ ಅಂತ್ಯಕ್ರಿಯೆಯಲ್ಲಿ ನಾವು ಕೂಡ ಪಾಲ್ಗೊಳ್ತೀವಿ ಅನ್ನೋ ಮಾತುಗಳನ್ನ ಕೂಡ ಹೇಳಿದ್ರು. ಅಷ್ಟೇ ಅಲ್ಲ ಸೊಮ್ಮೆ ಕೆಲ ಕ್ಷಣಗಳ ಹಿಂದೆ ಅಷ್ಟೇ ಕೂಡ ಸಿಆರ್ಪಿಎಫ್ ನ ಕರ್ನಾಟಕದ ಐಜಿಪಿ ಆದಂತಹ ಅರ್ಕೇಶ್ ಅವರು ಕೂಡ ಒಂದು ಮಾತನ್ನ ಹೇಳಿದ್ರು. ಏನು ಸೆಂಟ್ರಲ್ ಎಕ್ಸ್ಪೀರಿಯನ್ಸ್ ಒಂದು ಆ ಕಮಿಟಿಯಿಂದ ಒಂದು ಅವರಿಗೆ ಮೃತ ಕುಟುಂಬಕ್ಕೆ 15 ಲಕ್ಷ ರೂಪಾಯಿ ದೊರಕುತ್ತೆ, ಮತ್ತೆ ಜಮ್ಮು ಕಾಶ್ಮೀರ ಗೌರ್ಮೆಂಟ್ ಇಂದ ಕೂಡ 10 ಲಕ್ಷ ರೂಪಾಯಿ ಘೋಷಣೆ ಮಾಡಲಾಗಿದೆ ಅಂತ ಒಂದು ಆ ಮಾತುಗಳನ್ನ ಅವರು ಕೂಡ ಹೇಳಿದ್ರು. ಅಷ್ಟೇ ಅಲ್ಲ ಸಿಆರ್ಪಿಎಫ್ ನಿಂದ ಏನು ಅವರಿಗೆ ಸಲ್ಲಬೇಕಾದಂತಹ ಗೌರವಗಳು ನಾಳೆ ಅವರ ಅಂತ್ಯ ಸಂಸ್ಕಾರಕ್ಕೆ ಸಂದರ್ಭದಲ್ಲಿ ಸಲ್ಲುತ್ತೆ ಅಂತ ಒಂದು ಕರ್ನಾಟಕ ಸಿಆರ್ಪಿಎಫ್ ಐಜಿಪಿ ಆದಂತಹ ಕೆಆರ್ಕೇಶ್ ಅವರು ಕೂಡ ಈ ಮಾತುಗಳನ್ನ ಹೇಳಿದ್ರು. ಸೌಮ್ಯ, ಧನ್ಯವಾದ ನಾಗೇಂದ್ರ ತಮ್ಮೆಲ್ಲ ಮಾಹಿತಿಗೆ. ಈಗ ಒಂದು ಬ್ರೇಕ್ ನ ನಂತರ ಸುಬರ್ಣ ನ್ಯೂಸ್ ಮತ್ತೆ ಮುಂದುವರಿಯುತ್ತೆ.